ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಹರ್ಷ ಭಾವಿ ಮನೆ. ನನ್ನೂರು ಎಲ್ಲ ಪ್ರದರೇ ಹೇಳಿ. ನನಗೆ 5 ವರ್ಷ. ನಾನು ಕನ್ನಡ ನಾಡಿನ ಬಗ್ಗೆ 2 ಮಾತಾಡ್ತೆ. ಕನ್ನಡ ಎನೆ ಕುಣಿದಾಡುವುದೆನ್ನದೆ, ಕನ್ನಡ ಎನೆ ಕಿವಿ ನಿಮಿರುವುದು. ನಿಜಕ್ಕೂ ಕನ್ನಡ ನಾಡು, ಕನ್ನಡ ಭಾಷೆ, ಕನ್ನಡ ತಾಯಿ ನಮಗೆಲ್ಲರಿಗೂ ಪ್ರೀತಿ. ಹಿಂದೆ ಕನ್ನಡ ನಾಡನ್ನು ಕರುನಾಡು ಎಂದು ಕರೆಯುತ್ತಿದ್ದರು. ಈಗ ಕರ್ನಾಟಕವೆಂದು ಕರೆಯುತ್ತೇವೆ. ಕನ್ನಡ ನಾಡಿಗೆ ಪ್ರಾಚೀನ ಪರಂಪರೆ ಇದೆ. ಇಲ್ಲಿ ಕೃಷ್ಣ, ಶರಾವತಿ, ತುಂಗಾ, ಕಾವೇರಿ ಮೊದಲಾದ ನದಿಗಳ ಉಗಮ ಸ್ಥಾನವಿದೆ. ಕನ್ನಡ ನಾಡನ್ನು ಗಂಗರು, ಚಾಲುಕ್ಯರು, ಕದಂಬರು, ರಾಷ್ಟ್ರಕೂಟರು, ಹೊಯ್ಸಳರು ಮೊದಲಾದ ರಾಜವಂಶದವರು ಆಳಿದ್ದಾರೆ. ಅದರಲ್ಲೂ ವಿಜಯನಗರ ಕಾಲದಲ್ಲಂತೂ ಕನ್ನಡ ನಾಡು ತುಂಬ ಕೀರ್ತಿ ಪಡೆದಿತ್ತು. ಆ ಕಾಲವನ್ನು ಇತಿಹಾಸದ ಸುವರ್ಣಯುಗವೆಂದೇ ಕರೆಯುತ್ತಿದ್ದರು. ಬಾದಾಮಿ, ಐಹೊಳೆ, ಬೇಲೂರು, ಹಳೆಬೀಡು ಮುಂತಾದ ಕ್ಷೇತ್ರಗಳು ಕನ್ನಡ ನಾಡಿನ ಶಿಲ್ಪಕಲೆಯನ್ನು ತೋರಿಸುತ್ತವೆ. ಕನ್ನಡ ನಾಡನ್ನು ಶಿಲ್ಪಕಲೆಗಳ ತವರೂರು ಎಂದು ಕರೆಯುತ್ತಿದ್ದರು. ಪಂಪ, ರನ್ನ, ಹರಿಹರ, ಕುಮಾರವ್ಯಾಸ, ಅಕ್ಕ ಮಹಾದೇವಿ, ಬಸವೇಶ್ವರ, ಕುವೆಂಪು ಮುಂತಾದವರು ಕನ್ನಡ ಸಾಹಿತ್ಯವನ್ನು ಬೆಳಗಿಸಿದ್ದಾರೆ. ಇನ್ನೊಂದು ಸಂತೋಷದ ಸಂಗತಿ ಎಂದರೆ ಕನ್ನಡಕ್ಕೆ ದೊರೆತಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಭಾರತದಲ್ಲಿ ಮತ್ತಾವ ಭಾಷೆಗೂ ಸಿಕ್ಕಿಲ್ಲ. ಕನ್ನಡ ನಾಡು ವಿಜ್ಞಾನದಲ್ಲೂ ತುಂಬ ಮುಂದುವರಿದಿದೆ. ಮೈಸೂರು ದಸರಾ, ಕದಂಬೋತ್ಸವ, ಜಾತ್ರೆಗಳು, ಕರಾವಳಿ ಉತ್ಸವ ಮುಂತಾದವುಗಳು ಕನ್ನಡ ನಾಡಿನ ಸಂಸ್ಕೃತಿಯನ್ನು ಬಿಂಬಿಸುತ್ತವೆ. ದೀಪಾವಳಿ, ಚೌತಿ, ಯುಗಾದಿ ಮುಂತಾದ ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸುತ್ತಾರೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ತನ್ನದೇ ಆದ ಛಾಪು ಮೂಡಿಸಿದೆ. ಇಂತಹ ನಾಡಿನಲ್ಲಿ ಹುಟ್ಟಿರುವುದೇ ನಮ್ಮ ಪುಣ್ಯ. ಈ ನಾಡನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ನಮ್ಮ ಆದ್ಯ ಕರ್ತವ್ಯ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಸಿರಿಗನ್ನಡಂ ಗೆಲಿಗೆ, ಸಿರಿಗನ್ನಡಂ ಬಾಳಿಗೆ, ಸಿರಿಗನ್ನಡಂ ಏಳಿಗೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.